ಸ್ವಾಗತ. ನೋಡಿ, ನಾನು ನೆಲ್ಲಿಕಾಯಿ ಈರುಳ್ಳಿಕಾಯಿ ಊರಿಂದ ತಗೋಬಂದಿದ್ದೀನಿ. ಇದನ್ನ ತೊಳೆದು ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಆರಾಕಿದ್ದೀನಿ. ಇದನ್ನ ಸಣ್ಣ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಇವಾಗ, ಅದನ್ನ ತೋರಿಸ್ತೀನಿ. ಈರುಳ್ಳಿಕಾಯಿ ಉಪ್ಪಿನಕಾಯಿ ಮಾಡಿದ್ರು ಚೆನ್ನಾಗಿರುತ್ತೆ. ಇದು ಹಣ್ಣಾಗಿದೆ, ಈ ತರ ಸಿಗದೇ ಇಲ್ಲ ಇಲ್ಲಿ. ಊರ್ ಕಡೆ ಕಾಲ್ ಕಸ ತರ ಬಿಸಾಡ್ತಾರೆ ನೋಡಿ. ಇಷ್ಟಿಷ್ಟು ಹಣ್ಣು ತರ ಇರೋದೆಲ್ಲ ಅವ್ರಿಗೆ ಯೂಸೇ ಇಲ್ಲ, ಮರದಿಂದ ಬೀಳೋಷ್ಟು ಕೇವಲ. ಅಲ್ಲಿ ನಾವು ಬೆಂಗಳೂರಲ್ಲಿ ಒಂದೊಂದು ಈರುಳ್ಳಿಕಾಯಿಗೆ ಎಷ್ಟು ಕಾಸು ಕೊಟ್ಟು ತಗೊಳ್ತೀವಿ ನೋಡಿ. ಇಷ್ಟು ತಂದಿದ್ದೀನಿ ನಾನು, ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತೀನಿ ನೋಡಿ. ರಸ ಒಳ್ಳೆ ಕಿತ್ತಲೆ ಹಣ್ಣು ಮರದಿಂದ ಬಂದಂಗೆ ಹೆಂಗಿದೆ ನೋಡಿ. ಚಾಕುದಲ್ಲೇ ಹಾಗೆ ಸೋರುತ್ತೆ ಗಿಡದ ಮೇಲೆ ಹಣ್ಣಾಗಿರೋದು. ಇದು ಸಣ್ಣಕ್ಕೆ ಸಣ್ಣ ಕಟ್ ಮಾಡಿ ನಾನು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನನಗೆ 2 ವರ್ಷ ಮನೆ ಬರುತ್ತೆ ಇದು, ಯಾವಾಗೂ ನಾನು ಹಂಗೆ ಮಾಡೋದು. ವರ್ಷ ಅಥವಾ 2 ವರ್ಷಕ್ಕೆ ಒಂದ್ಸತಿ ಉಪ್ಪಿನಕಾಯಿ ಮಾಡ್ತೀನಿ. ಏನೂ ಆಗೋಲ್ಲ, ನಮ್ಮ ಫ್ರಿಡ್ಜಲ್ಲೂ ಇಡೋದಿಲ್ಲ ಮತ್ತು ಏನು ಇದು ಮಾಡೋಲ್ಲ. ಆದರೂ ಈಚೆನೆ ಇಟ್ಕೊಂಡು ಬಳಸ್ತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸಣ್ಣ ಕಟ್ ಮಾಡ್ಕೊಬಿಟ್ಟು ಉಪ್ಪಲ್ಲಿ ಅಕ್ಕಿ ನೆನೆಸಿ ಇಡ್ತೀನಿ. ಒಂದು 3 ದಿವಸ ಉಪ್ಪಲ್ಲಿ ನೆನೆಸ್ತೀನಿ. ನಾನು ನೆನೆಸಿದ್ದನ್ನ ಇದನ್ನು ಕೊನೆವರೆಗೂ ಉಪ್ಪಿನಕಾಯಿ ಮಾಡೋವರೆಗೂ ತೋರಿಸ್ತೀನಿ. ಇವತ್ತು ನನಗೆ ಬಾಯಲ್ಲೇ ನೀರು ಬರ್ತಿದೆ, ಅಷ್ಟು ರಸ ಇದೆ ಇದರಲ್ಲಿ. ಆಮೇಲೆ ಹಣ್ಣಾಗಿರೋದ್ರಲ್ಲಿ ಅಷ್ಟೊಂದು ಕಹಿನೂ ಸಹ ಬರೋದಿಲ್ಲ, ರಸ ತುಂಬ ಚೆನ್ನಾಗಿರುತ್ತೆ. ನಾನು ಈ ಜ್ಯೂಸ್ನ ತೆಗೆದಿಟ್ಕೊಳ್ತೀನಿ, ತೆಗೆದಿಟ್ಕೊಂಡು ಮತ್ತು ಜ್ಯೂಸು ಮಾಡ್ತೀನಿ. ಇವಾಗ ಬೇಸಿಗೆ ಕಾಲ, ಜ್ಯೂಸ್ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಎಲ್ಲನೂ. ಎಷ್ಟು ಚೆನ್ನಾಗಿದೆ ನೋಡಿ, ರಸ ಅಂತೂ ಇದರಲ್ಲೂ ಬರೋಲ್ಲ, ಕಿತ್ತಲೆ ಹಣ್ಣಲ್ಲೂ ಇಲ್ಲ, ಅಷ್ಟು ರಸ ಇದೆ ಇದರಲ್ಲಿ, ತುಂಬ ಚೆನ್ನಾಗಿದೆ. ಮೂರು ಕಾಯಿನ ಕುಯ್ದೆ ನಾನು, ಇಷ್ಟೊಂದು ಆಗಿದೆ. ಅದಕ್ಕೆ ಮಧ್ಯೆ ಮಧ್ಯೆ ಸೆಂಟ್ರ್ ಸೆಂಟ್ರಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪನ್ನ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ನಾವು ಎಷ್ಟು ಉಪ್ಪನ್ನ ಹಾಕ್ತೀವಿ ಅಷ್ಟು ಉಪ್ಪಿನಕಾಯಿಯೂ ಕೆಡೋದಿಲ್ಲ ಮತ್ತು ಬೇಗನೂ ಬೇಯುತ್ತೆ. ನಾನು ಇವಾಗ ಇಲ್ಲಿ ಸೆಂಟ್ರಲ್ಲಿ 1-2-3 ಹಿಡಿಯಷ್ಟು ಹಾಕಿದ್ದೀನಿ. ಮತ್ತು ಇವಾಗ ಇದ್ರ ಮೇಲೆ ತುಂಬಿಟ್ಟು ತಿರ್ಗ ಇದ್ರ ಮೇಲೆ ಹಾಕಿ ನಾನು ಕುಲುಕ್ತೀನಿ. ಇವಾಗ 1-3 ಕಾಯಿಗೆ ಇಷ್ಟ ಆಗಿದೆ. ಇನ್ನು ಕಟ್ ಮಾಡ್ತೀನಿ. ಈ ಥರದ್ದು 2 ಡಬ್ಬ ಆಗುತ್ತೋ 3 ಡಬ್ಬ ಆಗುತ್ತೋ ಗೊತ್ತಿಲ್ಲ, ನಾನು ವೇಸ್ಟ್ ಮಾಡಲ್ಲ. ಕಟ್ ಮಾಡ್ತೀನಿ, ಸ್ವಲ್ಪ ಊರಿಗೂ ಕೊಡ್ತೀನಿ. ಊರಿಗೆ ಒಂದು ಸ್ವಲ್ಪ ಕೊಟ್ಟು ನಾನೊಂದು ಸ್ವಲ್ಪ 2 ವರ್ಷದವರೆಗೂ ಇಟ್ಕೊಳ್ತೀನಿ ನೋಡಿ. ತುಂಬ ರಸ ಇದೆ, ಈ ಥರ ಬರ್ತಿದೆ. ರಸ ತೆಗೆದಿಟ್ಕೊಳ್ತೀನಿ, ಈ ಸಿಪ್ಪೆ 1-2-3 ತೆಗೆದಿಟ್ಕೊಳ್ತೀನಿ. ಚಿತ್ರಾನ್ನ ಆಗ್ಬೋದು ಮತ್ತು ಹಂಗೆ ಜ್ಯೂಸು. ಈ ಪಿತ್ತ ಜಾಸ್ತಿ ಆಗಿರುತ್ತಲ್ಲ ತಲೆ ಸುತ್ತು ಅಂಥವರು, ಇದಕ್ಕೆ ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ, ಇಲ್ಲಾಂತಂದರೆ ಒಂಚೂರು ಜೀರಿಗೆ ಪೌಡ್ರು ಮತ್ತು ಒಂಚೂರು ಉಪ್ಪು ಹಾಕೊಂಡು ಬರೀ ಹೊಟ್ಟೆಲೆ ತಗೊಳ್ಳೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ ನೋಡಿ. ಫಸ್ಟು ಒಂದು ಸ್ವಲ್ಪ 3 ಈರುಳ್ಳಿಕಾಯ್ದು ಹಾಕಿದೆ, ಆವಾಗ 1-2 ಇಡಿ ಸಾಲ್ಟ್ ಹಾಕಿದೆ, ಮತ್ತೆ ಸ್ವಲ್ಪ 1/2 ಹಾಕಿದೆ, ಆವಾಗ ಸ್ವಲ್ಪ ಸಾಲ್ಟ್ ಹಾಕಿದೆ, ಲಾಸ್ಟಲ್ಲಿ ಇಷ್ಟು ಸಾಲ್ಟ್ ಹಾಕಿ ಇವಾಗ ಹಿಂಗೆ ಮುಚ್ಚಿ ಇಟ್ಬಿಡ್ತೀನಿ. ಒಂದು ಸ್ವಲ್ಪ ಕರೆದ ಮೇಲೆ ನೋಡಿ, ಆಲ್ರೆಡಿ ಆವಾಗ ನೀರು ತಳದಲ್ಲಿ ಕರಗ್ದಂಗೆ ಆಗಿದೆ ನೋಡಿ. ಇದು ಚೆನ್ನಾಗಿ ಇನ್ನೊಂದು ಅವರ್ ಇಲ್ಲಿದೆ, ಸ್ವಲ್ಪ ಹಿಂಗೆ ಇನ್ನೊಂದು ಅವರ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕುಲ್ಕಿ ಕುಲ್ಕಿ ಮೇಲೆ ಕೆಳಗೆ ಮಾಡಿ ಇಡ್ತೀನಿ. ಇವಾಗ ಇನ್ನೊಂದು ಹಬ್ಬಕ್ಕೆ ಹಾಕ್ತೀನಿ ಇದರದ್ದು. ಮತ್ತು ಈ ಬಾಕ್ಸ್ಗಳಿಗೆ ಹಾಕ್ತೀವಲ್ಲ ಅದರಲ್ಲೂ ಸಹ ಇರಬಾರ್ದು, ನೀರು ಅಂಶ ಒಂಚೂರು ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದು ರಾತ್ರಿ ಈರುಳ್ಳಿಕಾಯಿ ಕುಯ್ದು ಹಾಕಿದ್ದೆ, ಇವಾಗೆ ಉಪ್ಪು ಹಾಕಿಟ್ಟಿದೆ, ಎಷ್ಟೊಂದು ನೀರು ತುಂಬ್ಕೊಂಬಿಟ್ಟಿದೆ. ಮತ್ತು ಒಂದೊಂದು ಬಾಟ್ಲಲ್ಲಿನೂ ನೋಡಿ ಇಷ್ಟಿಷ್ಟು ಕಡಿಮೆ ಆಗಿದೆ, ಬೇಯ್ತಾ ಇದೆ. ಇನ್ನೂ ಕಮ್ಮಿ ಆಗೋಗುತ್ತೆ, ಬಿಸಿಲಲ್ಲಿ ಇಡ್ತೀನಿ ಇವಾಗ. ಅದಕ್ಕೆ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲೂ ಅಷ್ಟೇ, ನಾನು ಊರಿಗೆ ಸ್ವಲ್ಪ ಕೊಡ್ತೀನಿ ಅವ್ರಿಗೂ, ಮತ್ತು ನಾನು ಇಟ್ಕೊಳ್ತೀನಿ. ಅದಕ್ಕೆ 2 ಬಾಟ್ಲ್ ಆಗಿದೆ ಹಾಕಿದ್ದೀನಿ. ಈ ಥರ ಹಿಂಗೆ ಉಳಿಸ್ಬಿಟ್ರೆ ಈ ನೀರಲ್ಲಿ ಒಂಚೂರು ಉಪ್ಪಿನ ನೀರಲ್ಲ ಇದು ಎಲ್ಲದಕ್ಕೂ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಆಗುತ್ತೆ ಎಲ್ಲ ಕಾಯಿಗೂ, ಆವಾಗ ಎಲ್ಲವೂ ಬೇಯುತ್ತೆ. ಅದಕ್ಕೆ ಈ ಥರ ತಿರುಗಿಸ್ಬಿಟ್ಟು
ಬಿಸಿಲಲ್ಲಿ ಇಡ್ತೀನಿ ಇವಾಗ ನಾನು, ಒಂದೊಂದು ಗಂಟೆ ಬಿಸಿಲಲ್ಲಿ ಇಟ್ಟು ಇಟ್ಟು ತೆಗೆದಿಡ್ತೀನಿ. ಒಂದು 4-5 ದಿವಸ ತೆಗೆದಿಡ್ತೀನಿ, ನೋಡ್ತೀನಿ ಎಷ್ಟು ಬೇಗ ಕರಗುತ್ತೆ. ಇದು ಸ್ವಲ್ಪ ಹಣ್ಣಾಗಿರೋದ್ರಿಂದ ಬೇಗ ಕರಗಿದ್ರೆ ಬೇಗನೆ ಖಾರ ಹಾಕ್ತೀನಿ, ಇಲ್ಲಾಂದರೆ ಒಂದು 4 ದಿವಸ ನೋಡ್ತೀನಿ ಹಿಂಗೆ ಕರಗುತ್ತೆ ಇದು ನೋಡಿಬಿಟ್ಟು ಆಮೇಲೆ ಮಸಾಲೆ ಹಾಕ್ತೀನಿ. ಇವಾಗ ಡೈಲಿ ಈ ಥರ 2 ಸತಿ ಹಿಂಗೆ ಮಾಡ್ತೀನಿ ನಾನು, ಬೆಳಗ್ಗೆ ಸಂಜೆ ಹಿಂಗೆ ಮಾಡಿ ಮಾಡಿ ಬೆಳಗ್ಗೆ ಮಾಡಿಬಿಟ್ಟು ಬಿಸಿಲಲ್ಲಿ ಇಡ್ತೀನಿ, ಬಿಸಿಲಿಂದ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸತಿ ಹಿಂಗೆ ಮಾಡಿ ಇಡ್ತೀನಿ. ಇದು ಉಪ್ಪಿನಕಾಯಿಗೆ ಜೀರಿಗೆನ ಇಷ್ಟ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಗಮ್ಮನ ಹತ್ರ ಬಿಸಿ ಆದರೆ ಸಾಕು, ಜಾಸ್ತಿ ಏನು ಸೀಸದ ಆಗಿದೆ. ಇವಾಗ ಮೆಂತ್ಯ ಹಾಕೊಳ್ತಾ ಇದ್ದೀನಿ, ಒಂದು 1.5 ಇಡಿಯಷ್ಟು ಮೆಂತ್ಯ ಹಾಕಿದ್ದೀನಿ ನಾನು. ಆಗಲೇ 1 ವಾರನೇ ಆಗೋಯ್ತು ನಾನು, 1 ವಾರ ಆಗೋಯ್ತು ಮಾಡೋಕ್ಕೆ, ಮಸಾಲೆ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ, ಹಂಗಾಗಿ ಇವತ್ತು ಆದರೂ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ, ಸೀಬಾರ್ದು ಪುಟ್ಟು ಪುಟ್ಟು ಕರಬೇಕು ಗಮ್ಮ ಅಂತ, ಆ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸಾಕು, ಬ್ರೌನ್ ಬಣ್ಣ ಆಗಿದೆ. ಇವಾಗ ಸಾಸಿವೆ ಹಾಕ್ತೀನಿ, ಒಂದು 1.5 ಇಡಿ ಸಾಸಿವೆ ಹಾಕ್ತಾ ಇದ್ದೀನಿ. ಬೇಗ ಪಟ ಪಟ ಅಂತ ಹಿಡಿಯುತ್ತೆ, ಅದಕ್ಕೆ ಹಿಂಗೆ ಅಡಿಸ್ತಾನೆ ಇರಬೇಕು. ಇದು ಅಷ್ಟೇ ಉರಿಬೇಕು, ಸುರ್ಕೋಬೇಕು ಇದನ್ನು. ಆಗಿದೆ ಅವಳ, ಇದು 1/2 kg ಇದೆ, 1/2 kg ಮೆಣಸಿನ್ಕಾಯಿ ತದೆ ಅಂದಿದ್ದೀನಿ ನಾನು, 2 ಡಬ್ಬ ಉಪ್ಪಿನಕಾಯಿ ಆಗುತ್ತೆ ಅದು. 1/2 kg ಮೆಣಸಿನ್ಕಾಯಿ ಲೆಕ್ಕವಾಗಿ ಸಿಕ್ಕಲಿ ಅಂದ್ಬಿಟ್ಟೇ ನಾನು 1/2 kg ಕರೆಕ್ಟಾಗಿ 1/2 kg ತೊಗೊಬಂದಿದ್ದೀನಿ. ಬಿಸಿ ಮಾಡ್ಕೋಬೇಕು, ಹುರಿದು ಚೆನ್ನಾಗಿ ತಣ್ಣಗೆ ಆರಿಸಿದ್ಮೇಲೆ ಪುಡಿ ಮಾಡಬೇಕು ಇದನ್ನು. ನೋಡಿ ಬೆಳ್ಳುಳ್ಳಿ 1.5 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ನುಣ್ಣಗೆ ಒಂಚೂರು ಸುಮಾರು ಚಚ್ಕೊಂಡಿದ್ದೀನಿ, ಒಂದು 6-7 ಮೆಣಸಿನ್ಕಾಯಿ ಹಂಗೆ ಚಚ್ಬಿಟ್ಟು ಹಾಕಿದ್ದೀನಿ. ಕೊಡೋ ಹಿಂಗು ಕೊಡಿ, ಹಿಂಗು ಬಾಟ ಒಂದು ಚಮಚದ ಮೇಲೆ ಇಂಗು ಪೌಡರ್ ಹಾಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊನ್ನೆ, ಉಪ್ಪಿನಕಾಯಿ ಅರಿಶಿನ ಪುಡಿ 1/2 ಚಮಚ ಹಾಕ್ತೀನಿ. ಜೀರಿಗೆ ಮತ್ತೆ ಮೆಂತ್ಯ ಸಾಸಿವೆ ಪೌಡ್ರ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಸುಮ್ಮನೀರ ಅಕ್ಷಯ್, 1/2 kg ಮೆಣಸಿನ್ಕಾಯಿ, ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, 1/2 kg ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನೇ ಪೌಡ್ರ್ ಮಾಡ್ಕೊಂಡೆ ಇದನ್ನು.
ಅಂಗಡಿ ಪೌಡ್ರು ತುಂಬಾ ನುಣ್ಣಗೆ ಬರುತ್ತೆ, ಸ್ವಲ್ಪ ದಪ್ಪ ದಪ್ಪ ಇರಲಿ ಅಂದ್ಬಿಟ್ಟು ನಾನೇ ಮಾಡಿದೆ, ಮನೆಯಲ್ಲೇ ಪೌಡ್ರ್ ಮಾಡಿದ್ದೀನಿ ಇದನ್ನು. ಸ್ವಲ್ಪ ಆದ್ರೆ ಒಂದು ಬಾಟ್ಲ್ ಅಷ್ಟು ಒಂದ್ ಸ್ವಲ್ಪ ಆದ್ರೆ ಬೇಕಾದ್ರೆ ಅಂಗಡಿನಲ್ಲೇ ತಂದಾಕೋಬಹುದು ಪೌಡ್ರು. ಜೀರಿಗೆ ಮೆಂತ್ಯ ಮಾತ್ರ ಪುಡಿ ಮಾಡಿ ಹಾಕೋಬೇಕು, ಸಾಸಿವೆ ಜೀರಿಗೆ ಮೆಂತ್ಯನ. ಇವಾಗ ಮೆಣಸಿನ ರೇಟು ಇದೆ, ಪೌಡ್ರು ಸುಮ್ಮನೆ ಜಾಸ್ತಿ ತಂದಾಗ ಅಂಗಡಿ ಪುಡಿ ಚೆನ್ನಾಗಿರೋದಿಲ್ಲ, ಅದಕ್ಕೆ ನಾನೇ ಮನೆಯಲ್ಲೇ ಮಾಡಿದೆ. ಈ ಸತಿ ಕೆಲವು ಒಂದೊಂದ್ಸತಿ ನಾನೇ ತೊಳೆದು ಹಾಕ್ಬಿಡ್ತೀನಿ ಸ್ವಲ್ಪ ಇದ್ದಾಗ, ಈ ಸರಿ ಜಾಸ್ತಿ ಇತ್ತು ಅಂತ ಮನೆಯಲ್ಲೇ ಮಾಡಿದ್ದೀನಿ. ಆವಾಗ ಟೋಟಲಿ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಪೌಡ್ರು ಆಗಿದೆ. ಉಪ್ಪಂತೂ ಒಂದು ಕೆ ಜಿ ಕರೆಕ್ಟಾಗಿ ಹಿಡಿದಿದೆ, ಇದು ಒಂದು ಇಡೀ ಹುಳಿಯ ಒಂದು ಕೆ ಜಿ ಉಪ್ಪು ಫುಲ್ಲು ಖಾಲಿಯಾಗಿದೆ. ಇದು 2 ವರ್ಷ ಆದ್ರೂ ಏನಾಗಲ್ಲ, ನಾನು ಆಲ್ರೆಡಿ ಇವಾಗ ಬಳಸ್ತಾ ಇದ್ದೀನಿ. ಇಟ್ಬಿಟ್ಟು ಬೇಕಂದ್ರೆ ಒಂದು ಸ್ವಲ್ಪ ಒಂದು ಸೊಪ್ಪು ಒಂದು ವಾರಕ್ಕಾಗೋಷ್ಟು ಉಪ್ಪಿನಕಾಯಿ ಬೇರೆ ಬಟ್ಲಲ್ಲಿ ಹಾಕ್ಕೋಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು, ಇಲ್ಲಾಂದ್ರೆ ಹಂಗೆ ಆದರೂ ಬಳಸ್ಬೋದು. ಆದರೆ ಇದಕ್ಕಂತೂ ಒಗ್ಗರಣೆ ಎಣ್ಣೆ ಏನು ಸೋಕಿಸ್ಬಾರ್ದು, ಎಣ್ಣೆ ಎಲ್ಲ ಸೋಕಿಸ್ಬಿಟ್ರೆ ಇರೋಲ್ಲ, ಬೇಗ 1 ವರ್ಷದ ಒಳಗಡೆನೆ ಹೋಗ್ಬಿಡ್ತದೆ. ನೆಕ್ಕಿ ನೋಡ್ರಿ, ಅಕಸ್ಮಾತ್ ಉಪ್ಪು ಕಮ್ಮಿ ಅನ್ಸಿದ್ರೆ ಮತ್ತೆ ಇನ್ನೊಂದಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಷ್ಟು ಇದು ಕೆಡದಿರೇ ಇರೋ ಅಷ್ಟು ಸಾಧ್ಯತೆ ಇರುತ್ತೆ. ಅಕ್ಷಯ್ ಖಾರ ಮೊನ್ನೆ ಉಪ್ಪು ಹಾಕಿದ್ದೀನಿ, ಆದ್ರೆ ಸ್ವಲ್ಪ ಪುಡಿ ಉಪ್ಪನ್ನ ಸುರಿದು ಇವಾಗ ಮಿಕ್ಸ್ ಮಾಡಿ ತುಂಬಿಸ್ಬೇಕಲ್ಲ, ಹಂಗಾಗಿ ಇನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಫಸ್ಟು ಹಾಕಿ 1.5 ವರ್ಷ ಹತ್ತಿರ ಆಗಿದೆ, ಅದನ್ನೇ ನಮ್ಮನೇಲಿ ಬಳಸ್ತಾ ಇರೋದು. ಸೇಮ್ ಈರುಳ್ಳಿ ಕಾಯ್ದೇನೆ, ಇದೇ ಥರ ನಾನು ಯಾವಾಗ ಉಪ್ಪಿನಕಾಯಿ ಮಾಡೋದು ತೆಗೆದು ತೆಗೆದು ಬಳಸ್ಕೊಳ್ಳಲ್ಲ, ಚಿಕ್ಕ ಬಾಕ್ಸ್ಗೆ ಹಾಕೊಳ್ತೀನಿ ಎಷ್ಟು ಬೇಕಷ್ಟು. ಒಂದೊಂದ್ಸರಿ ಒಗ್ಗರಣೆ ಹಾಕ್ತೀನಿ, ಒಂದೊಂದ್ಸರಿ ಒಗ್ಗರಣೆ ಹಾಕೊಳ್ದಿರೋನು ಬಳಸ್ಕೊಳ್ತೀನಿ, ಹೇಗಾದರೂ ಚೆನ್ನಾಗಿರುತ್ತೆ. ಕೆಳಗಡೆ ಬಿದ್ದಿರೋಂಥದನ್ನ ನಾನು ಬಳಸಲ್ಲ, ಅದನ್ನ ಹಳೇ ಬಳಸ್ತಾ ಇದ್ದೀನಲ್ಲ ಅದಕ್ಕೆ ಹಾಕೊಳ್ತೀನಿ. ಇದಕ್ಕೆ ನೀರಾಗ್ಲಿ ಕೆಳಗಡೆ ಬಿದ್ದರೂ ಒಂದೊಂದ್ಸತಿ ಅದನ್ನ ಹಾಕಿದ್ರೆ ಕಾಲು ಬೀಳ್ತರ ಕೆಟ್ಟೋಗುತ್ತೆ. ಉಪ್ಪಿನಕಾಯಿ ಅಂತೂ ತುಂಬಾ ಇದಾಗಿ ಮಾಡಬೇಕು. ಅಂದ್ರೆ ಇವ್ರು ಸುಳ್ಳು ಹೇಳ್ತಾರೆ ಅಂತ ಅನ್ಕೋಬಹುದು ನೋಡಿ, ಇದು 2 ವರ್ಷದ ಉಪ್ಪಿನಕಾಯಿ. ನಾನು ಇವಾಗ ಇದನ್ನೇ ಬಳಸ್ತಾ ಇರೋದು, ಖಾಲಿಯಾಗಿದೆ ಅದಕ್ಕೆ ಇವಾಗ ಹೊಸದಾಗಿ ಮಾಡಿದ್ದೀನಿ ನೋಡಿ. ಅದು ಇದು ಈ ತರ ರೆಡ್ ಕಲರ್ ಅಲ್ಲಿ ಇದೆ, ಫ್ರೆಶ್ ಇದು. ಇದು ಮೆಣಸಿನ್ಕಾಯಿ ಕಲರು ಒಂಥರ ಬ್ರೌನ್ ಬಣ್ಣಕ್ಕೆ ಚೇಂಜ್ ಆಗಿದೆ, 2 ವರ್ಷದ ಉಪ್ಪಿನಕಾಯಿ. ಇದಕ್ಕೆ ಒಗ್ಗರಣೆ ಇಲ್ಲ ಏನಿಲ್ಲ, ಹಂಗೆ ನಾನು ಬಳಸ್ತಾ ಇದ್ದೀನಿ ನೋಡಿ. ಉಪ್ಪಿನಕಾಯಿ ರೆಡಿಯಾಗಿದೆ, ನೀವು ಒಂದ್ಸರಿ ನಿಧಾನಕ್ಕೆ ನೋಡ್ಕೊಂಡು ಮಾಡಿ. ಯಾರೇ ಆದ್ರೂ ಅಷ್ಟೇ ಉಪ್ಪಿನಕಾಯಿ ಒಂದು ಸ್ವಲ್ಪ ಕಷ್ಟನೇ ಕೆಟ್ಟೋಗ್ಬಿಡುತ್ತೆ, ಆದಷ್ಟು ಹುಷಾರಾಗಿ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಆಗಿ ಮತ್ತೆ ಧನ್ಯವಾದಗಳು ಸ್ನೇಹಿತರೆ. ಇದನ್ನೇ ಈ ಥರ ಮಾಡಿಬಿಟ್ಟು ಇಟ್ಬಿಡಿ, ಒಂದು 3 ದಿವಸ ಆದ್ರೂ ಚೆನ್ನಾಗಿ ಕಡಿಬೇಕು, ಒಂದು ವಾರ ಕಳಿಸ್ರೆ ಒಳ್ಳೆಯದು, ಖಾರ ಹಿಡಿಬೇಕಲ್ಲ. ಹಂಗಾಗಿ ಒಂದು 3-4 ದಿವಸ ಅಂತೂ ಕಡಿತಾ ಇದನ್ನು ಬಳಸಬಾರ್ದು, ಆಮೇಲೆ ಉಪಯೋಗಿಸ್ಕೋಬೋದು. ಒಗ್ಗರಣೆ ಮಾಡಿ ಉಪಯೋಗಿಸ್ಕೊಡಿ. ಸ್ವಲ್ಪನೇ ಹಾಕಿದ್ದೀನಿ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ನಮ್ಗೆ ಎಷ್ಟು ಬಳಸೋದಕ್ಕೆ ಬೇಕು ಅಷ್ಟೇ. ಇದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ನಾನು, ಜಾಸ್ತಿ ಇಟ್ಕೊಳ್ಳಿಲ್ಲ. ಒಂಚೂರು ಫಸ್ಟ್ ಹಿಂಗೆ ಹಾಕಿದ್ದೀನಿ, ಒಂಚೂರು ಹಿಂಗೆ ಹಾಕೊಂಡಿದ್ದೀನಿ ಅಷ್ಟೇ. ಇದನ್ನು ಒಂಚೂರು ತಣ್ಣಗಾಗಿ, ಅದು ಒಗ್ಗರಣೆ ತಣ್ಣಗಾಗಬೇಕು.
ಇದು ಒಗ್ಗರಣೆಗೆ ಒಂದಿಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ತೋರಿಸ್ತಿದ್ದೀನಿ. ಒಗ್ಗರಣೆ ಏನಂತ ಕಷ್ಟ ಏನಿಲ್ಲ, ಯಾರು ಬೇಕಾದರೂ ಮಾಡ್ಕೋಬೋದು. ಇದು ಇವಾಗ ಎಣ್ಣೆ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ಬೆಲ್ಲ ಹಾಕಿದ್ದೀನಲ್ಲ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆಷ್ಟು ಬೇಕೋ ಅಷ್ಟೇ ಉಪ್ಪಿನಕಾಯಿಗೆ. ಬೆಲ್ಲ ಜಾಸ್ತಿ ಬೇಕು ಅಂದರೂ ಸರಿನೇ, ಇದೊಂದೇ ಅಲ್ಲ, ಈರುಳ್ಳಿಕಾಯ್ದೇ ಅಲ್ಲ, ಬೇರೆ ಯಾವ ಉಪ್ಪಿನಕಾಯಿ ಆದರೂ ಅಷ್ಟೇ, ನಿಂಬೆಹಣ್ಣಾದರೂ ಸರಿ, ಯಾವುದಾದ್ರೂ ಸರಿ, ಬೆಲ್ಲನ ಮಿಕ್ಸ್ ಮಾಡೋರು ಈ ಥರ ಒಗ್ಗರಣೆ ಸ್ಟೇಜಲ್ಲಿ ಮಿಕ್ಸ್ ಮಾಡ್ಕೊಬಿಟ್ರೆ ಅದು ಕರ್ಗೋಗುತ್ತೆ. ನೋಡಿ ಇವಾಗ ಚೆನ್ನಾಗಿದೆ ಇದು. ನಾವು ಒಗ್ಗರಣೆ ಹಾಕಿ ಎಣ್ಣೆ ಜೊತೆ ತಿಂಗಳಾನ್ಗಟ್ಟಲೆ ಇಟ್ಟರೆ ಚೆನ್ನಾಗಿರೋದಿಲ್ಲ. ಇದು ಬಾಕ್ಸಲ್ಲಿ ಸ್ವಲ್ಪ ಇತ್ತು ಲಾಸ್ಟಲ್ಲಿ. ಇದನ್ನು ನನಗೆ ಒಂದು ವಾರ ಬರುತ್ತೆ ನನಗೆ ಈ ಉಪ್ಪಿನಕಾಯಿ, ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಬೆಲ್ಲ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಉಪ್ಪಿನಕಾಯಿ ಬೆಂದಾಗಿದೆ. ಅಂದ್ಬಿಟ್ಟು ನಾನು ಒಲೆಯಲ್ಲಿ ಏನು ಬೇಯಿಸಿಲ್ಲ, ಖಾರ ಹಾಕಿಟ್ಟು 3 ದಿನ ಆಯಿತು, ಹಾಗಾಗಿ ಇದು ಬೆಂದಿದೆ. ಬೆಳಗ್ಗೆ ಹಾಗೆ ಒಂದು ತಿರುಳು ತೆಗೆದು ತಿಂದು ನೋಡಿದೆ, ಬೆಂದಿದೆ. ಅದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ತುಂಬಿಸಿಟ್ಕೊಬಿಟ್ರೆ ಅಷ್ಟೊಂದು ಹುಳಿ ಕಹಿ ಖಾರ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೆಲ್ಲ ಹಾಕಿದ್ರು ಏನು ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡು, ಬೆಲ್ಲ ಹಾಕೋಂಥ ಬೆಲ್ಲದ ಟೇಸ್ಟು. ಕೆಲವರು ತುಂಬ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರಲ್ಲ, ಬೆಲ್ಲ ಹಾಕೋ ಅಭ್ಯಾಸ ಇರೋರು. ನೋಡಿ ಈ ಥರ ಒಗ್ಗರಣೆ ಸ್ಟೇಜಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಒಗ್ಗರಣೆ ಹಾಕಿರೋದು. ನಾನು ಒಗ್ಗರಣೆ ಹಾಕೊಳ್ದಿರೋ ಹಾಗೆ ಮಾಡ್ಬೋದು ಅಂತ ಅದನ್ನು ತೋರಿಸಿದ್ದೀನಿ. ಒಗ್ಗರಣೆ ಹಾಕೋಬೋದು, ಬೆಲ್ಲ ಹಾಕೋರು ಈ ಥರ ಒಗ್ಗರಣೆಗೆ ಮಿಕ್ಸ್ ಮಾಡಿ ಬೆಲ್ಲನ ಉಪಯೋಗಿಸ್ಕೋಬೋದು. ನಮಗೆ ಇದನ್ನು ಚಪಾತಿ ಮತ್ತು ದೋಸೆಗೂ ಸಹ ಒಂದೊಂದ್ಸತಿ ಹಾಕೊಂಡು ತಿನ್ಬೋದು. ಬೆಲ್ಲ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗೆ ಹಾಕೊಂಡು ತಿಂದು ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.